ಎಂಟ್ರಿ ಟು ದ ಕಂಠೀರವ ಸ್ಟೇಡಿಯಂ. ಇಲ್ಲವನಲ್ಲ ಈ ಡಬ್ಬಾ ನನ್ ಮಗ, ಇವನೇ ಲೇಟ್ ಆಗಿ ಬಂದಿರೋದು. ಏನ್ ರೀಸನ್ಸ್ ಮುಕುಲ್? ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡ್ತಾ ಇದ್ದಂತೆ. ಇಷ್ಟೊತ್ತಾಯ್ತು, ಪಿಕೆ ಎಷ್ಟು ಬಂದೆ? ನಾನು ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಕಾಯ್ತಾ ಇದ್ದೀನಪ್ಪ. ನಾನು ಒಂದೂವರೆ ಗಂಟೆ ಆಯ್ತು ಬನ್ನಿ. ಅವನ್ ಬಂದ ತಕ್ಷಣ ಐದು ನಿಮಿಷ ಬಂದಪ್ಪ. ಇಲ್ಲ ಇಲ್ಲ ಖಂಡಿತ ಇಲ್ಲ. ಇನ್ನು ಎಷ್ಟು ಗಂಟೆ ಬಂದೆ? 15-20 ಸೊ ಎಂಟ್ರಿ ಕೊಡ್ತಾ ಇದೀವಿ. ಮೂರ್ ಜನ ಬಂದ್ವಿ ಟೋಟಲ್ ಆಗಿ. ಅಲ್ಲಿ ಒಳಗಡೆ ತೋರಿಸ್ತಾರೆ ಟಿಕೆಟ್, ಸುಮ್ನೆ ಹೇಳಿದ್ರೆ ಎಲ್ಲ ಕೊಡಲ್ಲ. ನಮ್ಗೆ ಇವಾಗ ಅಲ್ಲಿ ಏನ್ ಚೆಕ್ಕಿಂಗ್ ಮಾಡಿಲ್ಲ, ನಮ್ ಪಾಡಿಗೆ ನಾವು ಬಂದ್ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ. ಆದ್ರೂ ಆರಾಮಾಗಿ ಬೇಗ ಹೋಗ್ಬೋದಾಗಿತ್ತು. ಏನ್ ಚೇಂಜ್ ಮಾಡ್ತೀಯಾ? ಬ್ಲಾಕ್ ಹಚ್ಚು ಎತ್ಕೊಂಡು ನೋಡ್ರಿ. ಇಲ್ಲೆಲ್ಲ ಬಂದ್ರೆ ಯಾರ್ಯಾರ ಮುಖ ಬೇಕೋ ಅವ್ರ ಮುಖದಲ್ಲಿ ಫೋಟೋ ತೆಗ್ಸ್ಕೊಂತೀರಾ, ತೆಗ್ಸ್ಕೊಳ್ರಿ. ನೋಡ್ರಪ್ಪ, ಸ್ಟೇಡಿಯಂ ಆಲ್ರೆಡಿ ಹಾರಾಟಗಳು ಸ್ಟಾರ್ಟ್ ಆಗೋಗಿದೆ. ಬ್ಲೂ ಅಪ್ಪರ್ ಓಕೆ. ಇಲ್ಲ ಇಲ್ಲೆಲ್ಲ ಏನಿದ್ರು ವಿ ವಿ ಐ ಪಿ. ಸೊ ನಾನೇ ನಾನು ಇನ್ನೂ ವಿ 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 ಐ ಪಿ ಅಂದ್ಬಿಟ್ಟು ಇಲ್ಲೆಲ್ಲ ಪಾರ್ಕ್ ಮಾಡಕ್ ಬಾಳ ಅಂದ್ರೆ ನಿಮ್ ಬೆಂಜ ಆಟಲ್ ಬಂದ ಇಮೋಷನ್ ಬೆಸ್ಟ್ ಆಟೋನಾ ಫಾಕ್ಸ್ವ್ಯಾಗನ್ ದಸ್ ಆಟೋ. ನೋಡ್ರಪ್ಪ, ಇವತ್ತು ಏನೇನೋ ಸಾಹಸಗಳು ಮಾಡ್ಕೊಂಡು ಊರಿಂದ ಅಟ್ಟಾಡ್ಸ್ಕೊಂಡು ಬಂದಿದ್ದೀನಿ ಬೇಗ ಬೇಗ ಅಂತ. ಇಲ್ಲಿ ನನ್ನ ಮಗ ಬಂದ ಬಸ್ಸಲ್ಲಿ ಬಿಡೋ, 5 ಗಂಟೆಗೆ ಅಂದ್ರೆ ಮ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಅಂತ. ಅದು ಇಂಪಾರ್ಟೆಂಟ್ ಒಂದು ರೇಂಜಿಗೆ, ಆದ್ರೆ ಏನ್ ಮಾಡೋಕ್ಕಾಗಲ್ಲ. ಓಕೆ, ಎಂಟ್ರಿ ಕೊಡ್ತಾ ಇದೀವಿ. ಎರಡಿದೆ ಇಲ್ಲಿ, ಇಲ್ಲೊಂದಿದೆ ನೋಡಿ. ಹೆಂಗಪ್ಪ ಎಕ್ಸೈಟೆಡ್? ನಿನ್ನೆ ಮ್ಯಾಚ್ ನೋಡಿದ್ರ? 12 points ಡಿಫ್ರೆನ್ಸ್. ಸೊ ಇಲ್ಲಿ ಬ್ಲೂ ಅಂದ್ಬಿಟ್ಟು ನಮ್ದು ಇರೋದು ಬ್ಲೂ ಅಪ್ಪರ್. ಇಲ್ಲಿ ಬಂದು ನೀವು ಚೆಕ್ ಮಾಡಿಸ್ಬೇಕು, ಎಲ್ಲಾ ಕಡೆ ಚೆಕ್ಕಿಂಗ್ ಇರುತ್ತೆ. ಎಂಟ್ರಿ ಕೊಡಬೇಕು. ಇಲ್ಲ ಇಲ್ಲೇ ಇದೆ ನೋಡಿ, ಫುಲ್ ತೋರಿಸಿ. ಇಲ್ಲ ನಿನಗದು ಬಾಂಬ್ ಗಿಮ್ ಎತ್ಕೊಂಡ್ ಬಂದಿಲ್ಲ ತಾನೆ? ನಿನ್ನ ಸೇರಿಸಿ ನಮ್ನ ಎತ್ತಕೊಂಡು ಹೋಗ್ತೀನಿ. ಬಡಿಮಾ ಏನ್ ಇಟ್ಕೊಂಡ್ ಬಂದಿದ್ಯ? ಬಾಂಬ್ ಇಟ್ಕೊಂಡ್ ಬಂದಿದ್ಯಣ.
ಬೆಂಗಳೂರು ವರ್ಸಸ್ ಪಾಟ್ನಾ ಮ್ಯಾಚ್ ಮುಗೀತು. ಏನ್ ಕ್ರೇಜ್ ಆಗಿತ್ತು ಅಂತ ಮ್ಯಾಚು, ಸಖತ್ತಾಗಿತ್ತು ಮ್ಯಾಚ್. ಲಾಸ್ಟ್ ಮೂಮೆಂಟ್ ಯಾರ್ಯಾರು ನೋಡಿರ್ತಾರೆ ಬೆಂಗಳೂರು ವರ್ಸಸ್ ಪಾಟ್ನಾ ಮ್ಯಾಚ್ ಅವ್ರಿಗೆ ಗೊತ್ತಿರುತ್ತೆ. ಲಾಸ್ಟ್ ಮೂಮೆಂಟ್ ಗಂಟ ನೆಕ್ಟೂರೆ ಪಕ್ಕ ಸೋಲ ಮ್ಯಾಚ್ ಅದು. ಅದು ಏನ್ ಸಖತ್ತಾಗಿ ಗ್ರ್ಯಾಪ್ ಮಾಡ್ಕೊಂಡ್ರು ಅಂತ ಲಾಸ್ಟ್ ಅಲ್ಲಿ ಡಿಫೆನ್ಸ್ ಪಾಯಿಂಟ್ ಅಂತೂ ಸಖತ್ತಾಗಿತ್ತು ಮ್ಯಾಚ್. ಟೋಟಲಿ ವರ್ತಿದ್ದು ಬಂದಿದ್ದು ಟೈ ಆಯ್ತು ಮ್ಯಾಚ್. ಆದ್ರೆ ಸೋಲ ಮ್ಯಾಚ್ ಟೈ ಆಗಿರೋದಂದ್ರೆ ಸಾಕಾದ್ರೆ ಮ್ಯಾಚ್ ಅಂತೂ. ಇನ್ನು ಇವಾಗ ತಮಿಳ್ ತಲೆವಸ್ ಮತ್ತೆ ಯು ಪಿ ಒಂದ್ ನಡೀತಾ ಇದೆ. ಯು ಪಿ ಒದ ಒಂದ್ ಸೈಡೆಡ್ ಆಗಿ ಗೆಲ್ತಾರೆ ನನಗೆ ಗೊತ್ತಿರೋ ಪ್ರಕಾರ, ಯಾಕಂದ್ರೆ ಯಾರು ಅಷ್ಟೊಂದು ರೈಡರ್ಸ್ ಇಲ್ಲ ತಮಿಳ್ ತಲೆವಸ್ ಅಲ್ಲಿ. ನಾವು ಲಾಸ್ಟ್ ಟೈಮ್ ಒಂದ್ ಸತಿ ಬಂದಾಗನ ಇದು ತೆಲುಗು ಟೈಟನ್ಸ್ ಅಂತ ಇತ್ತು ಮ್ಯಾಚ್. ಅವಾಗ್ಲೂ ಪಕ್ಕ ಸೋತದ್ವಿ ಆ ಮ್ಯಾಚ್ ಸೋತ್ವಿ ನಾವು ಬೆಂಗಳೂರವರು. ಅವಾಗ ಅಯ್ಯೋ ಅನ್ಕೊಂಡೆ ಹೋಗಿದಾಯ್ತು ಈ ಟೈಮು ಹಂಗೆ ಆಗುತ್ತೆ ಅನ್ಕೊಂಡ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಟ್ಟು ಮ್ಯಾಚ್ ಚೇಂಜ್ ಆಯ್ತು. ಸೊ ಇಲ್ಲಿ ತನಕ ನೋಡಿದ್ದೆ ಥ್ಯಾಂಕ್ ಯು ಗೈಸ್. ಇಷ್ಟು ನಿಮ್ಗೆ ಮ್ಯಾಚ್ ಒಂದೊಂದು ಬಿಟ್ಸ್ ನಾನು ಪ್ಲೇ ಮಾಡ್ತೀನಿ. ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.